नमस्कार वीक्षकरे अमोघ वार्तेगे स्वागत नानु भूमिका गांधी इहोत्तिन अपडेट्स इन्नु मूरु दिनदोळगे तुमकूरिन मूरने वार्डगे शुद्ध कुडियुव नीरु सरबराजागुत्तदे एंदु महानगर पालिकेय एक्सिक्यूटिव इंजिनियर विनय कुमार तिळिसिदरु। तुमकूरिन मूरने वार्डिन विविधेडे कलुषित नीरु सरबराजु आगुत्तिदे एंदु नागरिकर दूरिन मेरेगे आ भागद पालिके सदस्य लक्ष्मी नरसिंहराजुरवरु कलुषित नीरन्नु बाटलिनल्लि संग्रहिसि प्रदर्शिसिदन्नु अमोघ टीवी सुद्दियन्नु बित्तरिसित्तु। ई सुद्दि आधारद मेले एच्चेत्तुकोंड पालिके इंजिनियर्गळु स्थळक्के तेरळि कलुषित नीरु सरबराजुगे कारणवेनेंदु परिशीलने नडेसिद्दारेंदु एक्सिक्यूटिव इंजिनियर विनय कुमार हेळिद्दारे। ಕಳೆದ 3 ತಿಂಗಳಿನಿಂದಲೂ 3ನೇ ವಾರ್ಡಿನಲ್ಲಿ ಕಲುಷಿತ ನೀರು ಸರಬರಾಜಾಗುತ್ತಿದೆ ಎಂದು ಪಾಲಿಕೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಕೋರಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲವೆಂದು ಸದಸ್ಯ ಲಕ್ಷ್ಮಣ ನರಸಿಂಹರಾಜು ಹೇಳಿದ್ದಾರೆ। ವಾರ್ಡ್ ನಂಬರ್ 3 ಹೌಸಿಂಗ್ ಬೋರ್ಡ್ ಮತ್ತೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಕಳೆದ 1 ತಿಂಗಳಿನಿಂದ ಮಣ್ಣು ಮಿಶ್ರಿತ ನೀರು ಬರ್ತಿದೆ ಅಂತ ಕಂಪ್ಲೇಂಟ್ ಬರ್ತಾ ಇತ್ತು ನಮಗೆ। ಈಗ ಆಲ್ರೆಡಿ ನಾವು ಒಂದು 1 ತಿಂಗಳಿನಿಂದ ನಾವು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡ್ಕೊಂಡು ಬಂದ್ವಿ। ಒಂದು ವಾರ ಸರಿ ಹೋಗಿತ್ತು, ಸ್ವಲ್ಪ ಚೇಂಜಸ್ ಏನೋ ಅಲ್ಲಿ ಕಟ್ ಮಾಡಿ ಹ್ಯಾಂಡ್ ಕ್ಯಾಪ್ ಮಾಡಿ ಫ್ಲಶ್ ಮಾಡಿದ್ವಿ, ಸರಿ ಹೋಗಿತ್ತು। ಬಟ್ ಮತ್ತೆ ಈಗ ಅದೇ ಕಂಪ್ಲೇಂಟ್ ಬರ್ತಿದೆ। ಆಲ್ರೆಡಿ ಒಂದು 10-11 ವಾರ ಆದ್ದರಿಂದ ಮತ್ತೆ ಕಂಪ್ಲೇಂಟ್ ಮಾಡ್ತಿದ್ದಾರೆ। ಅಲ್ಲಿ ಕಾರ್ಪೊರೇಟರ್ಸ್ ಕೂಡ ಹೇಳಿದ್ದಾರೆ, ಪಬ್ಲಿಕ್ ಕೂಡ ಫೋನ್ ಮಾಡಿ ಹೇಳಿದ್ದಾರೆ। ನಿನ್ನೆ ಅದೇ ಕಾರಣಕ್ಕೋಸ್ಕರ ನಮ್ಮ KWSTB ಇಂಜಿನಿಯರ್ಸ್ನ ಅಲ್ಲಿಗೆ ಕಳಿಸಿ ಅಲ್ಲಿ ಅವ್ರ ಸ್ಟಾಫ್ನ ಕಳಿಸಿ ಅಲ್ಲಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದ್ದೀವಿ। ಅಲ್ಲಿ ಕೆಲವೊಂದು ಎಂಡ್ ಪಾಯಿಂಟ್ಗಳಲ್ಲಿ ಏನಾಗ್ತದೆ, ನೀರು ಬಂದು ನಿಂತ್ಕೊಳ್ಳೋದ್ರಿಂದ ಅಲ್ಲಿ ಅಲ್ಲೇ ತುಂಬ ಸುಮಾರು ದಿನ ಅಲ್ಲೇ ಇರೋದ್ರಿಂದ ಅದು ಮತ್ತೆ ಸಪ್ಲೈ ಬಂದಾಗ ಏನು ಮಣ್ಣು ಮಿಶ್ರಿತ ನೀರು ಬರೋ ಚಾನ್ಸಸ್ ಇರ್ತದೆ। ಇದೆಲ್ಲ ಆ ಪಾಯಿಂಟ್ನ ಕಟ್ ಮಾಡಿ ಫ್ಲಶ್ ಔಟ್ ಮಾಡಿ ಸಾಲ್ವ್ ಮಾಡೋದಕ್ಕೆ ನಾವು ಒಂದು 3 ಡೇಸಲ್ಲಿ ಸಾಲ್ವ್ ಮಾಡ್ತೀವಿ। ಜೊತೆಗೆ ಇನ್ನೊಂದು ಏನಂದರೆ ನಮಗೆ ಬೂಗನಹಳ್ಳಿ ಕೆರೆಯಲ್ಲಿ ನೀರಿನ ಮಟ್ಟ ಕೂಡ ಆಲ್ಮೋಸ್ಟ್ ಈಗ ಲೋವೆಸ್ಟ್ ಲೆವೆಲಿಗೆ ಬಂದಿದೆ। ಇನ್ನೊಂದು ತಿಂಗಳು ನಮ್ಗೆ ನೀರು ಬರ್ತದೆ, ಅದು ಒಂದು ರೀಸನ್ ಇರ್ತದೆ। ಇವೆಲ್ಲ ಕೆಳಗೆ ತಳಮಟ್ಟದ ನೀರು ಇದ್ದಾಗ ಸ್ವಲ್ಪ ಮಣ್ಣು ಮಿಶ್ರಿತ ನೀರು ಬಂದೇ ಬರುತ್ತೆ, ಫಿಲ್ಟರ್ ಮಾಡ್ತೀವಿ, ತಪ್ಪೇನಿಲ್ಲ, ಮಾಡ್ತೀವಿ। ಆದರೆ ಮಣ್ಣು ಮಿಶ್ರಿತ ಸ್ವಲ್ಪ ಕಲರ್ ಇರ್ತದೆ, ಅದನ್ನು ಸ್ವಲ್ಪ ಸಾರ್ವಜನಿಕರಿಗೆ ಸ್ವಲ್ಪ ನೀರು ಕಾಯಿಸ್ಕೊಂಡು ಕುಡಿಯೋದಕ್ಕೆ ನಾವು ಸಲಹೆ ಕೊಡ್ತೀವಿ। ಬಟ್ 3ನೇ ವಾರದ ಸ್ಪೆಸಿಫಿಕ್ ಆಗಿ ಏನು ಕಂಪ್ಲೇಂಟ್ ಹೇಳ್ತಿದೆ ಅದನ್ನು ನಾವು ಇನ್ನೊಂದು 3-4 ದಿನದಲ್ಲೇ ಸಾಲ್ವ್ ಮಾಡಿ ಶುದ್ಧವಾದ ಕುಡಿಯೋ ನೀರು ಕೊಡೋದಕ್ಕೆ ಕ್ರಮ ವಹಿಸ್ತೀವಿ। ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು। ತುಮಕೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 575ಕ್ಕೂ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತಲಾ 10,000 ರೂಪಾಯಿ ನಗದು ಪುರಸ್ಕಾರ ನೀಡುವ ಕಾರ್ಯಕ್ರಮ ಸದ್ಯದಲ್ಲಿಯೇ ನಡೆಯಲಿದೆ ಎಂದು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಗೂಳೂರಿನ ಪಾಲನೇತ್ರಯ್ಯರವರು ತಿಳಿಸಿದರು। ಗೂಳೂರಿನ ಗಣೇಶ ಗ್ರಾಮಾಂತರ ಪದವಿಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲನೇತ್ರಯ್ಯರವರು ಮಾತನಾಡುತ್ತಿದ್ದರು। ಗ್ರಾಮಾಂತರ ಕ್ಷೇತ್ರದಲ್ಲಿರುವ ಪ್ರತಿಭಾವಂತ 2,500 ಮಕ್ಕಳಿಗೆ ಈ ನಗದು ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದರು। ಇದೇ ತಿಂಗಳ 15ರಂದು ಗೋಳೂರಿನ ಗಣೇಶ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜಿನಲ್ಲಿ 400 ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ವಿತರಿಸುವ ಕಾರ್ಯಕ್ರಮವಿದ್ದು ಶಾಸಕ ಡಿಸಿ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸಲಾಗುವುದೆಂದು ಹೇಳಿದರು। ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಇವತ್ತು ಶ್ರೀ ಶ್ರೀ ಸಿದ್ಧಗಂಗಾ ಮಠ ಸಂಸ್ಥೆ ಹೊಂದಿರುವ ಗೋಳೂರು ಗಣಪತಿ ಹೈಸ್ಕೂಲ್ ಗ್ರಾಮದ ಗ್ರಾಮಾಂತರದ ಮಕ್ಕಳಿಗೆ ಇವತ್ತು 400 ಜನ ಮಕ್ಕಳಿಗೆ ಸಮವಸ್ತ್ರ ನೀಡುವುದರ ಮೂಲಕ ಡಿ ಸಿ ಗೌರಿಶಂಕರ್ ಅವರ ಆದೇಶದ ಮೇರೆಗೆ ನಾನು ಗೋಳೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಜಿ ಪಾಲನೇತ್ರ ಅಂತ ಕೆಲಸ ಮಾಡ್ತಾಯಿದ್ದೇನೆ। ಇವತ್ತು ನಾನು ಸಿದ್ಧಗಂಗಾ ಮಠದಲ್ಲಿ ಕೂಡ ಇವತ್ತು ನಾನು ಕಷ್ಟಕರ್ಪಣೆಯಿಂದ ಓದಿ ಆ ಮಕ್ಕಳ ಕಷ್ಟ ಅಂತ ತಿಳ್ಕೊಂಡು ಇವತ್ತು ನಾನು ಸ್ವಂತ ದುಡ್ಡಿಂದ ಇವತ್ತು 400 ಜನ ಮಕ್ಕಳಿಗೆ ಸುಮಾರು 4 ಲಕ್ಷ ರೂಪಾಯಿಗಳು ಸ್ವಂತ ಹಣದಿಂದ ಇವತ್ತು ನಾನು ಗ್ರಾಮಾಂತರ ಗ್ರಾಮೀಣ ಮಕ್ಕಳಿಗೆ ಇವತ್ತು ನಾವು ಶಾಸಕರು ಜೊತೆಗೂಡಿ ಇವತ್ತು 400 ಜನ ಮಕ್ಕಳಿಗೆ 15ನೇ ತಾರೀಕು ಜುಲೈ 15ನೇ ತಾರೀಕು ನಮ್ಮ ಗಣಪತಿ ಹೈಸ್ಕೂಲ್ ಗ್ರಾಮಾಂತರದಲ್ಲಿ ಪ್ರೌಢಶಾಲೆಯಲ್ಲಿ ಇವತ್ತು ನಾವು ಸಮಸ್ಯೆ ಕೊಡೋದು ಅವತ್ತು ಕೂಡ ಅವತ್ತು ನಮ್ಮ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಪೋಷಕರು ಎಲ್ಲ ಬಂದು ಸಮವಸ್ತ್ರವನ್ನು ನೀಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ। ಹಾಗೂ ನಮ್ಮ ಹೈಸ್ಕೂಲಿನ ಪ್ರಾಂಶುಪಾಲರು ಹಾಗೂ ಟೀಚರ್ಸ್ಗಳು ಎಲ್ಲ ಮನವರಿಕೆ ಮಾಡಿ ಅದು ಕರ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ತುಮಕೂರಿನ ಹಿರೇಮಠ ಅಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿ ವಿದ್ಯಾರ್ಥಿಗಳು ಸೋಮಾರಿತನ ಬಿಟ್ಟು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ತಿಳಿಸಿದರು। ಇನ್ನು ತಂದೆ ತಾಯಿಗಳ ಕನಸನ್ನು ಸಾರ್ಥಕಗೊಳಿಸುವ ಕಾರ್ಯವನ್ನು ಮಕ್ಕಳು ಮಾಡಬೇಕೆಂದು ಹೇಳಿದರು। ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಹಾಗೇನೆ ಗ್ರಾಮಾಂತರ ಪ್ರದೇಶಗಳಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಬೌದ್ಧಿಕವನ್ನು ಗೌರವಿಸುವುದಕ್ಕಾಗಿ ಅಭಿನಂದಿಸುವುದಕ್ಕಾಗಿ ಎಲ್ಲರಿಗೂ ಕೂಡ ನಗದು ರೂಪದಲ್ಲಿ
ಬಹುಮಾನ ಕೊಡ್ತಾ ಇರತಕ್ಕಂತ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತುಂಬು ಹೃದಯದಿಂದ ಅಭಿನಂದಿಸ್ತಾ ಇದ್ದೇವೆ. ಮಕ್ಕಳೇ, ನೀವು ಕಲಿತಾ ಇರತಕ್ಕಂತ ಈ ಶಾಲೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಸಂಕಲ್ಪದ ಕೂಸು, ಕನಸಿನ ಕೂಸು. ಪರಮ ಪೂಜ್ಯರು ಗ್ರಾಮಾಂತರ ಶಾಲೆಯ ಮಕ್ಕಳಿಗೆ, ಗ್ರಾಮಾಂತರ ಪ್ರದೇಶಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲವಾಗಲಿ, ಪಟ್ಟಣದವರೆಗೆ ಅವರು ನಡೆದುಕೊಂಡು ಬರುವುದು ಬೇಡ. ಇವತ್ತೇನೋ ವಾಹನ ಸೌಲಭ್ಯ ಇದೆ, ಬಸ್ಗಳಿವೆ, ಮತ್ತೊಂದಿದೆ, ಮೊದಲಂದಿದೆ. ಆದರೆ ಸುಮಾರು ಒಂದು 50 ವರ್ಷಗಳ ಹಿಂದೆ, ಒಂದು 40 ವರ್ಷಗಳ ಹಿಂದೆ ಹೋಗಿ ನಾವು ನೋಡಿದರೆ ತುಂಬ ಕಷ್ಟ ಇತ್ತು. ಗೂಳೂರು ಕೆರೆಗೆ, ಬಹುಶಃ ಗೂಳೂರಿನ ಕೆರೆ ತುಮಕೂರು ಮತ್ತು ಗೂಳೂರನ್ನು ಭೇದಿಸಿಬಿಟ್ಟಿತ್ತು, ಬರುವರು ಕೆರೆ. ಸೊ ಹೀಗಾಗಿ ಕೆರೆ ತುಂಬಿದಾಗ ಮಕ್ಕಳು ಆ ಕಡೆ ಹೋಗ್ಲಿಕ್ಕೂ ಕೂಡ ಅವಕಾಶ ಇರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಹಳ್ಳಿ ಮಕ್ಕಳು ಓದಲಿ ಅನ್ನುವಂಥ ಉದ್ದೇಶದಿಂದ ಪರಮ ಪೂಜ್ಯ ಸ್ವಾಮೀಜಿಗಳು ಈ ಶಾಲೆಯನ್ನು ಮಾಡಬೇಕು ಅನ್ನುವಂಥ ಕನಸನ್ನು ಕಂಡರು. ಅವರ ಕನಸಿಗೆ, ಆ ತಪಸ್ವಿಗಳ ಕನಸಿಗೆ ಈ ಗ್ರಾಮಸ್ಥರು, ಗೂಳೂರಿನ ಯಜಮಾನರುಗಳು, ಹಿರಿಯರು ಸ್ವಂತ ಭೂಮಿ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 25 ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಯಲ್ಲೇಶ್ ಗೌಡ, ಜೆಡಿಎಸ್ ಮುಖಂಡ ನವೀನ್, ಗೂಳೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಸತ್ಯವತಿ, ಸೋಮಸುಂದರ್ ಸೇರಿದಂತೆ ವೇದಿಕೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಬೆಂಗಳೂರು ನಗರ ನಿರ್ಮಾಣಕ್ಕೆ ಕೆಂಪೇಗೌಡ ಅವರ ಕೊಡುಗೆ ಅಪಾರವಾಗಿದೆ. ಅವರ ದೂರದೃಷ್ಟಿಯಿಂದ ಇಂದು ಬೆಂಗಳೂರು ವಿಶ್ವದ ಗಮನ ಸೆಳೆದಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು ನಗರ ಘಟಕ ಅಧ್ಯಕ್ಷೆ ಕಮಲಾ ಬಡ್ಡಿಹಳ್ಳಿ ತಿಳಿಸಿದರು. ನಗರದ 4, 5 ಹಾಗೂ 7ನೇ ವಾರ್ಡ್ ಘಟಕ ಅಧ್ಯಕ್ಷರಾದ ದಿವ್ಯಾ ಆಚಾರ್ ಅವರ ಮನೆಯಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ನೆರವೇರಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೆಂಪೇಗೌಡ ಅವರು ವಿಜಯನಗರದ ಸಾಮಂತ ರಾಜ್ಯದಲ್ಲಿ ಆಳ್ವಿಕೆ ಮಾಡುತ್ತಾ ಕಂದಾಯದ ಹಣದಲ್ಲಿ ಬೆಂಗಳೂರು ನಗರದ ನಿರ್ಮಾಣಕ್ಕೆ ಮುಂದಾಗಿದ್ದರು. ಇದಕ್ಕೆ ವಿಜಯನಗರ ಸಾಮ್ರಾಜ್ಯದ ಅರಸರ ಸಹಕಾರವೂ ಇತ್ತು. ವಿಜಯನಗರ ಸಾಮ್ರಾಜ್ಯದ ಉಳಿವಿಗಾಗಿ ಹಲವು ಬಾರಿ ಸೈನಿಕರೊಂದಿಗೆ ಯುದ್ಧವನ್ನು ಕೂಡ ಮಾಡಿದ್ದಾರೆ ಎಂದರು. ನೋಡೋಣ, ಒಂದು ನಗರವನ್ನ, ದೊಡ್ಡ ನಗರವನ್ನ ನಾವು ಕಟ್ಟಬೇಕು ಅಂತ ಹೇಳಿ ಬರ್ತಾ ಆಳಿರ್ತಾರೆ. ಒಂದು 10 ಕಿಲೋಮೀಟರ್ ಬಂದಿರ್ತಾರೆ, ಅಲ್ಲಿ ಒಂದು ಕಾಡು, ದಟ್ಟವಾಗಿರ್ತಕ್ಕಂಥ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥ ಕಾಡು, ಆಮೇಲೆ ನೀರಿನ ಜರಿಗಳೆಲ್ಲ ಹರಿತಾ ಇತ್ತು. ಅಲ್ಲಿ ಒಂದು ಹೊಲ ಈ ಬೇಟೆ ನಾಯಿನ ಅದೇ ಸಹ ಓಡಿಸ್ತಾ ಇರುತ್ತೆ. ಅಷ್ಟೊಂದು ಧೈರ್ಯವಾಗಿ ಆ ಬೇಟೆ. ಇನ್ನು ಈ ಸಮಾರಂಭದಲ್ಲಿ ಕೊರಟಗೆರೆ ತಾಲೂಕು ಘಟಕ ಕಾರ್ಯದರ್ಶಿ ಜಿಎಂ ಶಿವಾನಂದ್, ನಗರ ಘಟಕ ಕಾರ್ಯದರ್ಶಿ ಪಿ ಪರಮೇಶ್, ವಾರ್ಡ್ ಘಟಕ ಅಧ್ಯಕ್ಷೆ ದಿವ್ಯಾ ಆಚಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಅಮೋಕ್ ಟಿವಿ, ತುಮಕೂರು. ಏನಿದು ಚುನಾವಣೆಗೆ ಇನ್ನು ವರ್ಷಕ್ಕೆ ಮುಂಚೆ ಚುನಾವಣೆ ನಡೆದಿದೆ ಅಂದುಕೊಂಡ್ರ ಗಾಬರಿಯಾಗೋದು ಬೇಡ. ಚುನಾವಣೆ ನಡೆದಿದ್ದು ಗುಬ್ಬಿ ಪಟ್ಟಣದ ಪ್ರಿಯಾ ಶಾಲೆಯಲ್ಲಿ, ಶಾಲಾ ಮಕ್ಕಳ ಸಂಸತ್ ಚುನಾವಣೆ. ಪಟ್ಟಣದ ಪ್ರಿಯಾ ಶಾಲೆಯಲ್ಲಿ ಮಕ್ಕಳ ಸಂಸತ್ ಚುನಾವಣೆ ಬಹಳ ವಿಶೇಷವಾಗಿ ನಡೆಯಿತು. 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ವಿದ್ಯಾರ್ಥಿಗಳು ಮತದಾನವನ್ನು ಮಾಡುವ ಮೂಲಕ ತಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಂಡರು. ಕಳೆದ ಸೋಮವಾರ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ ವಿದ್ಯಾರ್ಥಿಗಳು ನಂತರ ನಾಮಪತ್ರ ಹಿಂಪಡೆಯುವಿಕೆ ಪ್ರಚಾರ ಸಹ ಮಾಡಿದರು. ಶನಿವಾರ ಬೆಳಿಗ್ಗೆ ಎಲ್ಲ ವಿದ್ಯಾರ್ಥಿಗಳು ಸಾಲಾಗಿ ನಿಂತು ತಮ್ಮ ನಾಯಕರನ್ನು ಮತ ಹಾಕುವ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆ ನಡೆಯಿತು. ಮಾಮ ಕ್ಯಾಪ್ಟನ್ ಇದು ಅಲ್ಲ ಅಂತ ಒಂದು ಅಲ್ಲ ಅಲ್ಲ ಮಚ್ಚಪ್ಪ ಮಚ್ಚಬೇಕಾದ್ರೆ ಆಡಿಂಗ್ ಮಾಡ್ಬೇಕು.
ಇನ್ನು ಚುನಾವಣೆಯಲ್ಲಿ ಗೆದ್ದ ವಿದ್ಯಾರ್ಥಿ ಅಭ್ಯರ್ಥಿಗಳು ಶಾಲಾ ಸಂಸತ್ನಲ್ಲಿ ಮುಖ್ಯಮಂತ್ರಿ, ಹಣಕಾಸು ಮಂತ್ರಿ, ಪರಿಸರ ಮಂತ್ರಿ, ಶಿಕ್ಷಣ ಮಂತ್ರಿ ಸೇರಿದಂತೆ ವಿವಿಧ ರೀತಿಯ ಮಂತ್ರಿಗಳನ್ನು ಆಯ್ಕೆ ಮಾಡುತ್ತಾರೆ. ಅದರ ಮುಖೇನ ಶಾಲೆಗೆ ಬೇಕಾದಂತಹ ಅಭಿವೃದ್ಧಿ ಕೆಲಸಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸಲು ಈ ಚುನಾವಣೆಯು ವೇದಿಕೆಯಾಗಿದೆ. ಇನ್ನು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲ ಕೆಪಿ ಅರುಣ್ ಕುಮಾರ್, ಸಂವಿಧಾನದ ಪ್ರಕಾರ ಚುನಾವಣೆಗೆ ಅರ್ಹತೆ ಹೊಂದಿರುವುದು 18 ವರ್ಷ ಮೇಲ್ಪಟ್ಟು ಈ ಮಕ್ಕಳಿಗೆ ಇನ್ನೂ ಅದರ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಚುನಾವಣಾ ಪತ್ರಿಕೆ ಹೇಗೆಲ್ಲ ನಡೆಯುತ್ತದೆ ಎಂದು ತಿಳಿಸಿದರು. ಇನ್ನು ಜನಪ್ರತಿನಿಧಿಗಳ ಆಯ್ಕೆ, ಮಂತ್ರಿಮಂಡಲ ಆಯ್ಕೆ ಸೇರಿದಂತೆ ವಿವಿಧ ರೀತಿಯ ಚುನಾವಣಾ ವಿಚಾರಗಳನ್ನು ಅವರಿಗೆ ತಿಳಿಸಿ ಶಾಲಾ ಸಂಸತ್ತನ್ನು ಮಾಡುತ್ತಿದ್ದೇವೆ ಎಂದರು. ಎಲೆಕ್ಷನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಎಲೆಕ್ಷನ್ ಅಂತಂದರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ಮೈ ಜುಮ್ಮನ್ಸೋವಂಥ ಒಂದು ಎಲ್ರಿಗೂ ಆಸಕ್ತಿ ಇರೋವಂಥ ಒಂದು ವಿಚಾರ. ಸೊ ಹಾಗಾಗಿ ಎಲೆಕ್ಷನ್ ಅನ್ನೋದು ಬರೀ ದೊಡ್ಡ 18 ವರ್ಷ ತುಂಬಿರೋನು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಕೂಡ ಅವ್ರಿಗೆ ಅರಿವಾಗಬೇಕು. ಹಾಗಾಗಿ ಚಿಕ್ಕ ಮಕ್ಕಳಿಂದಲೇ ಎಲೆಕ್ಷನ್ ಅಂದ್ರೇನು, ಆ ಪ್ರೊಸೆಸ್ ಯಾವ ಥರ ಇರುತ್ತೆ, ಹಾಗೂ ಆ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ರೆ ನಾವು ಯಾವ ಥರ ಗೆಲ್ಲಬೇಕು, ಅಲ್ಲಿ ಯಾವ ಥರ ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ತಿಳಿಸೋ ಉದ್ದೇಶದಿಂದ ಸಂವಿಧಾನಬದ್ಧವಾಗಿ ಏನು ಎಲೆಕ್ಷನ್ಸ್ ನಡೆಯುತ್ತೆ ಅದೇ ಪ್ರಕಾರವಾಗಿ ನಮ್ಮಲ್ಲೂ ಕೂಡ ಎಲೆಕ್ಷನ್ ನಡೆಸಿ ಶಾಲಾ ಸಂಸತ್ತನ್ನು ಮಾಡಬೇಕು ಅಂತ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಆಯೋಜನೆಯನ್ನು ಸುಮಾರು 1 ವಾರದ ಹಿಂದೆ ಅಂದರೆ ಸೋಮವಾರ ನಾಮಪತ್ರ ಸಲ್ಲಿಕೆ ಮಾಡಿಸಿದ್ವಿ. ಅದಾದಮೇಲೆ ಅದರ ಬೆಳಗ್ಗೆ ಸ್ಕ್ರೂಟಿನಿ ಆಯಿತು, ನಾಮಪತ್ರ ಸ್ಕ್ರೂಟಿನಿ ಆಯಿತು, ಅದಾದಮೇಲೆ ನಾಮಪತ್ರ ವಾಪಸ್ ಪಡೆಯೋಕೆ ಆಯಿತು. ಸೊ 2 ದಿನ ನಾವು ಅವ್ರಿಗೆ ಕ್ಯಾನ್ವಾಸ್ ಮಾಡೋದಕ್ಕೆ ಅಂದರೆ ಪ್ರಚಾರ ಮಾಡೋದು ಅವಕಾಶ ಮಾಡಿಕೊಟ್ವಿ. ಸೊ ಇವತ್ತು ಕೊನೆಯ ದಿನ ಚುನಾವಣೆ ನಡೀತಾ ಇದೆ. ಸೊ ಚುನಾವಣಾ ರಂಗ್ ಎಲ್ಲ ಗ್ರಾಮ ಪಂಚಾಯತಿ ಚುನಾವಣಾ ರಂಗ್ ಯಾವ ಥರ ಇರುತ್ತೆ ಅದಕ್ಕಿನ್ನ ಭಿನ್ನವಾಗಿ ತುಂಬ ಚೆನ್ನಾಗಿ ರಂಗಿದೆ, ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ. ಇನ್ನು ಚುನಾವಣಾ ಅಧಿಕಾರಿಯಾಗಿ ಎಲ್ಲಾ ಶಿಕ್ಷಕರು ಹಾಗೂ ಆಡಳಿತಾಧಿಕಾರಿ ದೀಪಕ್ ಉಪಸ್ಥಿತರಿದ್ದರು. ಪ್ರಸನ್ನ ಅಮುಕ್ ಟಿವಿ ದೊಡ್ಡಗುಣಿ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಪಿವಿಆರ್ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಮಹಾ ಎಡವಟ್ಟು ನಡೆದಿರುವ ಘಟನೆ ನಡೆದಿದ್ದು, ಸ್ಥಳಕ್ಕೆ ಡಿಎಚ್ಒ ನಿರ್ದೇಶನದ ಮೇರೆಗೆ ಟಿಎಚ್ಒ ದಾಳಿ ನಡೆಸಿದ್ದಾರೆ. ಹೌದು, ಇನ್ನು ಈ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ನಕಲಿ ವ್ಯಕ್ತಿಯಿಂದ ಗರ್ಭಿಣಿಯರಿಗೆ ಹಾಗೂ ಇತರೆ ಸ್ಕ್ಯಾನಿಂಗ್ ಮಾಡುತ್ತಿದ್ದ ಆರೋಪ ಕೇಳಿ ಬಂದಿತ್ತು. ಪಿಸಿಪಿಎನ್ಡಿಟಿ ನಿಯಮಗಳನ್ನು ಉಲ್ಲಂಘಿಸಿ ಸ್ಕ್ಯಾನಿಂಗ್ ಮಾಡುತ್ತಿದ್ರು ಎನ್ನುವ ಆರೋಪ ಕೂಡ ಕೇಳಿ ಬಂದಿತ್ತು. ಇದು ದೀಪಕ್, ಡಾಕ್ಟರ್ ದೀಪಕ್ ಅನ್ನೋರ ಒಂದು ಹೆಸರಲ್ಲಿ ಸರ್ಕಾರದಿಂದ ಅನುಮತಿ ಪಡೆದಿದೆ. ಬಟ್ ಆದರೆ ದೀಪಕ್ ಅವರು ಈ ಸೆಂಟ್ರಿಗೂ ಬರ್ತಿಲ್ಲ, ಮತ್ತು ಯಾರು ವೆಂಕಟೇಶ್ ಅನ್ನೋರು ಈ ಒಂದು ಸೆಂಟ್ರನ್ನ ಅವರು ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ. ನಾವು ಇಲ್ಲಿ ಬಂದು ವಿಚಾರಿಸಿದಾಗ ದೀಪಕ್ ಅವ್ರನ್ನ, ನೀವು ದೀಪಕ್ ಅವರ ಅಂತಂದರೆ ಅಲ್ಲ ನಾನು ವೆಂಕಟೇಶ್ ಅಂತ ಹೇಳಿದ್ರು, ಮತ್ತು ತಾವು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಸರ್ಕಾರದಿಂದ ಅನುಮತಿ ಪಡೆದಿದ್ದೀರಾ ಅಂತ ಕೇಳಿದ್ವಿ. ಇಲ್ಲ, ಅನುಮತಿಗೆ ನಾವು ಅಪ್ಲೈ ಮಾಡಿದ್ದೀವಿ ಬಟ್ ಇನ್ನೂ ಅನುಮತಿ ಬಂದಿಲ್ಲ ಅಂತ ಅಂದರು. ಈ ರೀತಿ ಮಾಡೋದು ಅಪರಾಧ ಅಲ್ವಾ? ಅದು ದೀಪಕ್ ಅನ್ನೋರ ಒಂದು ಸಹಿ ಮೇಲೇ ನೀವು ನಿಮ್ಮ ವೆಂಕಟೇಶ್ ಅಂತ ಸಹಿ ಆಗ್ತಾ ಇದ್ದರೆ ಇದು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಬೇಕು ಅನ್ನೋದಲ್ವ ಅಂತಂದರೆ ಏನೋ ತಪ್ಪಾಯಿತು, ಇನ್ನು ಮುಂದೆ ಹಿಂಗೆ ಮಾಡಲ್ಲ ಅಂತ ಅಂತಿದ್ದಾರೆ. ಆದರೆ ಪ್ರತಿ ಸಲಿನೂ ಈ ಥರ, ಯಾಕೆಂದರೆ ಸ್ಕ್ಯಾನಿಂಗ್ ಅನ್ನೋದು ನಮ್ಮ ಭಾರತ ದೇಶದಲ್ಲೇ ತುಂಬ ಒಂದು ಸ್ಟ್ರಿಕ್ಟ್ ಆಗಿರುವಂಥ ಒಂದು ಪಾಲಿಸಿ, ಅದನ್ನು ತುಂಬ ಸ್ಟ್ರಿಕ್ಟಾಗಿ ಸರ್ಕಾರ ಪಾಲಿಸ್ತಾ ಇದೆ. ಅಂಥವಾಗ ಇಂಥ ಸಣ್ಣ ಪುಟ್ಟ ಅವಘಡಗಳು ನಡೆದಾಗ ಬೇರೆ ಬೇರೆ ಕಡೆ ಇನ್ನು ಬೇರೆ ಬೇರೆ ಇದಕ್ಕೆ ಅವಕಾಶ ಮಾಡ್ಕೊಳ್ಳಿಕ್ಕಾಗುತ್ತೆ. ಅದರಿಂದ ಸರ್ಕಾರ ತಕ್ಷಣ ಇದ್ರ ವಿರುದ್ಧವಾಗಿ ಏನಾದರೂ ಒಂದು ತನಿಖೆಗೆ ಆದೇಶ ಮಾಡಿ ಈ ರೀತಿ ಇನ್ನು ಮುಂದೆ ಇದು ನಮ್ಮ ಘನವೆತ್ತ ಆರೋಗ್ಯ ಸಚಿವರಾದಂತಹ ನಮ್ಮ ಸುಧಾಕರ್ ರೆಡ್ಡಿ ಸಾಹೇಬರು ಇರುವಂಥ ಒಂದು ಕ್ಷೇತ್ರ, ಇಲ್ಲಿ ಏನೇ ನಡೆದ್ರೂ ಪಾಪ ಅವರು ನಮ್ಮ ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯನ್ನು ತುಂಬ ಉತ್ತುಂಗ ಶಿಖರಕ್ಕೆ ತಗೊಂಡೋಗ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಅಂಥವಾಗ ಇಂಥ ಸಣ್ಣ ಪುಟ್ಟ ವಿಚಾರಗಳಿಂದ ಅವರ ಒಂದು ಹೆಸರಿಗೆ ಚ್ಯುತಿ ಆಗೋದು ಒಳ್ಳೆಯದಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಸರ್, ಈ ಥರ ಅನಧಿಕೃತವಾಗಿ ಸಮಸ್ಯೆ ಮಾಡೋದ್ರಿಂದ ಏನು ಅನಾನುಕೂಲ ಆಗುತ್ತೆ ಅಂತಂದರೆ, ಇವಾಗ ಈ ಒಂದು PCPNDT ಅನ್ನೋದನ್ನು ತಂದಿರೋದೇನೆ ಏನು ಹೆಣ್ಣು ಭ್ರೂಣ ಹತ್ಯೆ ಆಗಬಾರ್ದು ಅನ್ನೋದನ್ನು ನಮ್ಮ ಭಾರತದಲ್ಲಿ ಸ್ಟ್ರಿಕ್ಟಾಗಿ ಪಾಲಿಸ್ಲಿಕ್ಕೋಸ್ಕರ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಪಾಲಿಸ್ತಿದ್ದಾರೆ. ಈ ರೀತಿ ಆಗೋದ್ರಿಂದ ಆ ಏನು ಸರ್ಕಾರದ ಉದ್ದೇಶ ಇತ್ತು ಅದು ಪಾಲಿಸ್ದಿರ ಆಗ್ಬೋದು, ಆ ಭ್ರೂಣಗಳ
ಸೆಕ್ಸ್ ಡಿಟರ್ಮಿನೇಷನ್ ಆಗಬಹುದು, ಅದರಿಂದ ಮುಂದೆ ತೊಂದರೆ ಆಗಬಹುದು. ಡಾಕ್ಟರ್ ದೀಪಕ್ ಹೆಸರಲ್ಲಿ ಪಿವಿಆರ್ ಸ್ಕ್ಯಾನಿಂಗ್ ಸೆಂಟರ್ ನಡೆಸಲು ಅನುಮತಿ ಪಡೆದಿದ್ರು, ಆದರೆ ವೆಂಕಟೇಶ್ ಎಂಬ ನಕಲಿ ವ್ಯಕ್ತಿಯಿಂದ ಸ್ಕ್ಯಾನಿಂಗ್ ಮಾಡಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿಬಂದಿತ್ತು. ಇದೇ ವೇಳೆ ಪಿವಿಆರ್ ಲ್ಯಾಬ್ಗೆ ಸಾರ್ವಜನಿಕರಿಂದ ಮುತ್ತಿಗೆ ವೆಂಕಟೇಶ್ಗೆ ತರಾಟೆ ತೆಗೆದುಕೊಂಡರು. ಏನು ಸರ್ಕಾರ ನಿರ್ದೇಶನ ಇರುತ್ತೆ ಆ ನಿರ್ದೇಶನವನ್ನು ಏನಿದು ಪಿವಿಆರ್ ಸೆಂಟರ್ ಇದೆ ಇದು ಸ್ವಲ್ಪ ಇದು ಮಾಡ್ತಾ ಇಲ್ಲ, ಫಾಲೋ ಮಾಡ್ತಾ ಇಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಯಾರೋ ಡಾಕ್ಟರ್ ಬರ್ತಾರೆ, ಯಾರೇ ಸೊಲ್ಲೋ ಪಿ ಸಿ ಪಿ ಎನ್ ಡಿಲಿ ಇರುತ್ತೆ, ಯಾರೋ ಬಂದು ಸ್ಕ್ಯಾನ್ ಮಾಡ್ತಾರೆ, ಯಾರೋ ರಿಪೋರ್ಟ್ ಕೊಡ್ತಾರೆ. ಈ ಥರ ಮಾಡಿದ್ರೆ ಇದು ಜನಗಳಿಗೆ ತೊಂದರೆ ಆಗಲ್ವ? ಈ ರೀತಿ ಮಾಡಿದ್ರೆ ನಾವು ಒಬ್ಬ ನೀವು ಒಬ್ಬ ಡಾಕ್ಟರ್ ಆಗಿದ್ಕೊಂಡು ಸಮಾಜದಲ್ಲಿ ಆಗ್ತಾ ಇರೋ ಸಮಸ್ಯೆಗಳನ್ನ ನೀವು ಎತ್ತಿ ಹಿಡಬೇಕು. ಈ ಥರ ನೀವೇ ಸಮಸ್ಯೆಗಳು ಮಾಡಿದ್ರೆ ಯಾವ ರೀತಿ ಹೇಳಿ? ಇಲ್ಲಿ ನೋಡಿ, ಇಲ್ಲಿದೆ ದೀಪಕ್ ಅವ್ರದ್ದು ಒರಿಜಿನಲ್ ಸಿಗ್ನೇಚರ್ ಸರ್, ನೋಡಿ ಸರ್, ಇದು ದೀಪಕ್ ಅವ್ರದ್ದು ಒರಿಜಿನಲ್ ಸಿಗ್ನೇಚರ್. ಇವರೇ ಪಿ ಸಿ ಪಿ ಎನ್ ಡಿ ಟಿ ಏನು ಸರ್ಕಾರದಿಂದ ನೀವೇ ನಾವು ಬಂದಿಲ್ಲ. ಸೊ ಇದು ಅಬ್ಡಮನ್ ಮಾಡೋಕ್ಕೆ ಅವಕಾಶ ಇದೆಯಾ? ಬರದೇ ಇದ್ದಾಗ ನೀವು ಮಾಡ್ಬೋದಾ? ಅಬ್ಡಮನ್ ಮಾಡೋದಕ್ಕೆ ಪ್ರಾಬ್ಲಮ್ ಇಲ್ಲ, ಎಮರ್ಜೆನ್ಸಿಯಲ್ಲಿ ಅಬ್ಡಮನ್ ಮಾಡ್ಬೋದು. ಎಮರ್ಜೆನ್ಸಿ ಯಾವುದು ಇಲ್ಲ, ಎಮರ್ಜೆನ್ಸಿ ಅಬ್ಡಮ್ ಎಮರ್ಜೆನ್ಸಿಯಲ್ಲಿ ಅಬ್ಡಮ್ ನೋಡೋಣ. ಪಿ ಸಿ ಪಿ ಎನ್ ಇಶ್ಯೂ ಮುಟ್ತಾ ಇಲ್ಲ ಸರ್, ಅದು ಇರೋದ್ರಿಂದ ಆಯಿತು, ಇದು ಇಶ್ಯೂ ಆಗುತ್ತೆ, ನಾವು ನಿಲ್ಲಿಸ್ತೀವಿ, ನಾವು ಪರ್ಮಿಷನ್ ಬರೋವರೆಗೂ ಮಾಡ್ತಾ ಮಾತಾಡಿ. ತಮ್ಮ ಹೆಸರು ಸರ್? ಡಾಕ್ಟರ್ ವೆಂಕಟೇಶ್. ವೆಂಕಟೇಶ್ ಅಪ್ಲೈ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಆಲ್ಮೋಸ್ಟ್ ಆಡಿ ಒಂದು ತಿಂಗಳಾಗಿದೆ, ಅದು ಇನ್ನೂ ಬಂದಿಲ್ಲ. ಬಟ್ ಅದಕ್ಕೆ ಬರೀ ಅಬ್ಡಮನ್ ಸ್ಕ್ಯಾನ್ಸ್ ಮಾತ್ರ ಮಾಡ್ತೀವಿ. ಅಬ್ಡಮನ್ ಸ್ಕ್ಯಾನ್ ಮಾಡಲಿ, ಏನೇ ಮಾಡಲಿ, ಬಟ್ ಅವ್ರಿಗೆ ಸ್ಕ್ಯಾನ್ ಇನ್ನೂ ಸರ್ಕಾರ ಅನುಮತಿ ಕೊಟ್ಟಿಲ್ಲ ನೀವು ಸ್ಕ್ಯಾನ್ ಮಾಡಿ ಅಂತ. ಹೌದಾ ಸರ್? ಹೌದಾ ಸರ್? ಬಂದಿಲ್ಲ. ನೀವು ಹೆಂಗೆ ಮಾಡ್ತಾ ಇದ್ದೀರ? ಬರೀ ಅಬ್ಡಮನ್ ಸ್ಕ್ಯಾನ್ಸ್ ಮಾತ್ರ ಮಾಡ್ತೀವಿ, ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್ ಮಾಡ್ತೀವಿ. ಇಲ್ಲ, ಸ್ಕ್ಯಾನ್ ಮಾಡಲೇಬೇಕು ಅಂತಂದರೆ ಅಬ್ಡಮನ್ ಸ್ಕ್ಯಾನು, ಅನಾಮಲಿ ಸ್ಕ್ಯಾನು, ಜನರಲ್ ಸ್ಕ್ಯಾನು ಅಂತ ಬರೋಲ್ಲ. ಆ ಮಿಷಿನ್ ಆಪರೇಟ್ ಮಾಡಬೇಕು ಅಂತಂದರೆ ಸರ್ಕಾರದಿಂದ ಅನುಮತಿ ಬೇಕು. ಈ ಹಿನ್ನೆಲೆಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ವಿರುದ್ಧ ಡಿಎಚ್ಒ ಮಹೇಶ್ಗೆ ಸಾರ್ವಜನಿಕರಿಂದ ದೂರು ಕೂಡ ನೀಡಲಾಗಿತ್ತು. ಈ ಕುರಿತಾಗಿ ಡಿಎಚ್ಒ ನಿರ್ದೇಶನ ಮೇರೆಗೆ ಟಿಎಚ್ಒ ಮಂಜುಳಾ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ದೀಪಕ್ ಅವ್ರು ಇಲ್ಲ ಅಂದ್ಮೇಲೆ ಬೇರೆ ಸ್ಟಾರ್ಟ್ ಮಾಡಿದ್ದೆ 1 o'clock. ಚಿಕ್ಕಬಳ್ಳಾಪುರದ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಪಕ್ಕದಲ್ಲಿರುವ ಸ್ಕ್ಯಾನಿಂಗ್ ಸೆಂಟರ್ ಇದಾಗಿತ್ತು. ಈ ಸ್ಕ್ಯಾನಿಂಗ್ ಸೆಂಟರ್ ಅವ್ಯವಸ್ಥೆ ಕಂಡು ಟಿಎಚ್ಒ ಮಂಜುಳಾ ಕಿಡಿಕಾರಿದರು. ಡಿಎಚ್ಒ ಅವರು ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಏನೋ ಪಬ್ಲಿಕ್ ಕಂಪ್ಲೇಂಟ್ ಇತ್ತಂತ ನಾ ಇಲ್ಲಿ ಬಂದು ವಿಚಾರಿಸಿದ್ದೀನಿ. ಇಲ್ಲಿ ಸ್ಕ್ಯಾನ್ ಮೆಷಿನ್ ಡಾಕ್ಟರ್ ದೀಪಕ್ ಅಲ್ಲಿ ಇದ್ದು, ಅವರು ಡಾಕ್ಟರ್ ದೀಪಕ್ ಇರಲಿಲ್ಲ, ಬೇರೆ ಡಾಕ್ಟರ್ ಏನೋ ಸ್ಕ್ಯಾನ್ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಬೇರೆ ಡಾಕ್ಟರ್ ಸ್ಕ್ಯಾನ್ ಮಾಡಿದ್ದಾರೆ. ಈಗ ನಾವು ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಸ್ಕ್ಯಾನ್ ಮಾಡಿರೋ ರಿಪೋರ್ಟ್ಸ್ ಎಲ್ಲ ಇಸ್ಕೊಂಡು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇವಾಗ ಇಮಿಡಿಯೇಟಾಗಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಒಂದು ಎಕ್ಸ್ಪ್ಲನೇಷನ್ ಕೇಳ್ತೀವಿ, ಏನಕ್ಕೆ ಈ ಥರ ಆಗಿದೆ, ಏನಕ್ಕಂತ. ಫರ್ದರ್ ಅವ್ರು ಏನು ಆನ್ಸರ್ ಕೊಡ್ತಾರೋ ಅದ್ರ ಬೇಸಿಸ್ ಮೇಲೆ ನಾವು ಆ್ಯಕ್ಷನ್. ಅದು ಇನ್ನು ಇವರು ಪಬ್ಲಿಕ್ ಅವ್ರು ಹೇಳ್ತಾ ಇದ್ದಾರೆ ಡಾಕ್ಟರ್ ವೆಂಕಟೇಶ್ ಅಂತ ಮಾಡಿದಾರಂತ. ಸೊ ಅವ್ರಿಗೂ ನಾವು ನೋಟಿಸ್ ಕೊಟ್ಬಿಟ್ಟು ಹೌ ಹಿ ಈಸ್ ಡೂಯಿಂಗ್ ಸ್ಕ್ಯಾನಿಂಗ್ ಏರ್ ಅಂತೆಲ್ಲ ವಿಚಾರಿಸ್ತೀವಿ. ಫರ್ದರ್ ವಿಚಾರಿಸ್ಬಿಟ್ಟು ನೋಟಿಸ್ ಕೊಟ್ಟು ಅವ್ರು ರಿಪ್ಲೈ ಏನು ಕೊಡ್ತಾರೋ ಅದ್ರ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಆ್ಯಕ್ಷನ್ ಕ್ರಮ ತಗೊಳ್ತೀವಿ. ಅದು ನಾವು ವೆರಿಫೈ ಮಾಡಬೇಕು, ಹೂ ಹ್ಯಾಸ್ ಸೈನ್ಡ್ ಇಟ್ ಡಾಕ್ಟರ್ ದೀಪಕ್ನ ಕೇಳಬೇಕು, ಡಾಕ್ಟರ್ ದೀಪಕ್ಗೆ ಸೈನ್ ಮಾಡಿದಾರಾ ಇಲ್ಲ ಇವ್ರು ಸೈನ್ ಮಾಡಿದಾರ, ನಾವು ಅದನ್ನು ವೆರಿಫಿಕೇಶನ್ ಮಾಡಬೇಕು. ವಿ ಕಾನ್ ಜಸ್ಟ್ ಟೆಲ್ ಲೈಕ್ ದಟ್. ಇಲ್ಲೇನೋ ಅವರು ರಿಸೆಪ್ಷನಿಸ್ಟ್ ಪ್ರಕಾರ 100 ಸ್ಕ್ಯಾನ್ಸ್ ಆಗಿದೆಯಂತೆ, ಅದರಲ್ಲಿ ಒಂದೇನೋ ಒ ಬಿ ಜಿ ಸ್ಕ್ಯಾನ್ ಆಗಿದೆ. ಸೊ ಆ 100 ಸ್ಕ್ಯಾನ್ ರಿಪೋರ್ಟ್ಸು ನಾನು ತೊಗೊತೀನಿ ಈಗ, ಮತ್ತು ಅದು ಒ ಬಿ ಜಿ ಸ್ಕ್ಯಾನ್ ತೊಗೊಂಡು ಇಂಡಿವಿಜುವಲ್ ಆಗಿ ನಾವು ಫಾಲೋ ಅಪ್ ಮಾಡ್ತೀವಿ. ಎಲ್ಲ ಸರ್ ಅಲ್ಲ, ಈಗ ನಾವಿಲ್ಲಿ ಭೇಟಿ ಮಾಡಿದಾಗ ಡಾಕ್ಟರ್ ದೀಪಕ್ ಇರಲಿಲ್ಲ, ಯಾರು ಡಾಕ್ಟರ್ ಇರಲಿಲ್ಲ. ಸೊ ನಾವು ಅದ್ರ ಫರ್ದರ್ ವಿಚಾರಣೆ ಮಾಡ್ತೀವಿ. ಇವಾಗ ಡ್ಯೂಟಿಯಲ್ಲಿ ಅಕಾರ್ಡಿಂಗ್ ಟು ದ ರಿಸೆಪ್ಷನಿಸ್ಟ್ ಡಾಕ್ಟರ್ ವೆಂಕಟೇಶ್ ಇದ್ರು ಅಂತ ಹೇಳ್ತಾರೆ, ಬಟ್ ನಾವಿಲ್ಲಿ ಬಂದು ಭೇಟಿ ಮಾಡಿದಾಗ ಡಾಕ್ಟರ್ ವೆಂಕಟೇಶ್ ಇಲ್ಲ, ಯಾವ ಡಾಕ್ಟ್ರು ಇಲ್ಲ. ಸೊ ನಾವು ಅಕಾರ್ಡಿಂಗ್ ಟು ವಾಟ್ ದ ರಿಸೆಪ್ಷನಿಸ್ಟಲ್ಲಿ ಇವತ್ತು ದೀಪಕ್ ಡಾಕ್ಟರ್ ಬಂದಿಲ್ಲ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಒಂದೊಂದು. ಅದೇ ಈಗ ಅವ್ರು ನೋಟಿಸ್ ಕೊಡ್ತೀವಿ ಅಂಡರ್ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್. ವಿ ವಿಲ್ ಗಿವ್ ದಮ್ ನೋಟಿಸ್ ಆ್ಯಂಡ್ ವಿ ವಿಲ್ ಆಸ್ ದಮ್ ವಿಚ್ ಡಾಕ್ಟರ್ ಇಸ್ ಡೂಯಿಂಗ್, ವೈ ಹೀ ಈಸ್ ಡೂಯಿಂಗ್. ಡಾಕ್ಟರ್ ಮಾಹಿತಿ ಇಲ್ಲಿ ರಿಜಿಸ್ಟರ್ ಆಗಿದೆಯಾ, ರಿಜಿಸ್ಟರ್ ಆಗಿಲ್ಲ ಅಂದರೆ ಏನಕ್ಕೆ ರಿಜಿಸ್ಟರ್ ಆಗದೆ ಅವ್ರಿಗೆ ಸ್ಕ್ಯಾನ್ ಮಾಡಿದ್ದಾರೆ? ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಸನಾತನ ಭಾರತೀಯ ಪರಂಪರೆಯಲ್ಲಿ ವಿಶ್ವಶಾಂತಿಗೆ ವಿಶೇಷ ಪ್ರಾಮುಖ್ಯತೆ ಇದೆ.
ಪ್ರಸ್ತುತ ಸಮಾಜಕ್ಕೆ ಶಾಂತಿ, ಸಮಾಧಾನ, ಸಹನೆ, ಸಹಬಾಳ್ವೆ ಅಗತ್ಯವಿದೆ ಎಂದು ದಾಬಸ್ಪೇಟೆಯಲ್ಲಿ ತುಮಕೂರಿನ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು. ಒಂದೆಡೆ ಶ್ರೀಗಳ ಆಗಮನ, ಪಾದಪೂಜೆ, ಈ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಹೃದಯ ಭಾಗದಲ್ಲಿರುವ ಕೆಂಚಪ್ಪ ಬಿಲ್ಡಿಂಗ್ನಲ್ಲಿ ನೂತನ ಜಸ್ಟ್ ಬೇಕ್ ಎಂಬ ಬೇಕರಿಗೆ ಚಾಲನಾ ಕಾರ್ಯಕ್ರಮದಲ್ಲಿ ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಇಡೀ ದೇಶಕ್ಕೆ ಶಾಂತಿ ಸಂದೇಹವನ್ನು ಹಂಚಿಕೊಂಡು ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಾನವ ಬದುಕಬೇಕಿದೆ, ಇಡೀ ದೇಶದಲ್ಲಿ ಶಾಂತಿ ವಾತಾವರಣ ನೆಲೆಸಿದಾಗ ಮಾತ್ರ ಸ್ವಾತಂತ್ರ್ಯ ವಾತಾವರಣ ಉಂಟಾಗುತ್ತದೆ, ಪುಸ್ತಕ ವಿದ್ಯಮಾನಗಳಲ್ಲಿ ಜಗತ್ತು ಎತ್ತ ಕಡೆ ಸಾಗುತ್ತಿದೆ ಎಂಬ ಆತಂಕ ಕಾಡುತ್ತಿದೆ, ವೈಮನಸ್ಸನ್ನು ಜನರು ಕೈಬಿಡಬೇಕು, ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ಎಂದರು. ಸ್ಥಳದಲ್ಲಿ ನಾಗರಾಜ್ ಮತ್ತು ಅವರ ಓಂಕಾರ್ ಇಬ್ಬರು ಸಹೋದರರು ಸೇರಿ ಈಗಾಗಲೇ ಜಸ್ಟ್ ಬೇಕೆನ್ನುವಂತಹ ಒಂದು ಅಂಗಡಿಯನ್ನು ತುಮಕೂರಿನಲ್ಲಿ ತೆಗೆದ ಅನುಭವ ಆಗಿದೆ. ಅದರ ಅನುಭವದ ಮೇಲೆ ಇವತ್ತು ದಾಬಸ್ಪೇಟೆಯ ಈ ಒಂದು ಕೇಂದ್ರ ಸ್ಥಾನದಲ್ಲಿ ಪ್ರಾರಂಭಗೊಳ್ಳುತ್ತಾ ಇದೆ. ಜನಗಳಿಗೆ ಉಪಯೋಗ ಆಗಲಿ ಎನ್ನುವಂಥ ಉದ್ದೇಶದಿಂದ, ಯಾರಿಗೆ ಅವಶ್ಯಕತೆ ಇದೆಯೋ ಅವರು ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಇದೊಂದು ರೆಪ್ಯೂಟೆಡ್ ಕಂಪ್ನಿ, ಇದು ಜಸ್ಟ್ ಬೇಕ್ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವಂಥದ್ದು. ಎಲ್ಲ ಕಡೆ ಇದರ ಒಂದು ಗುಣಮಟ್ಟದಲ್ಲಿ ಮತ್ತು ಉತ್ತಮ ಆಹಾರವನ್ನು ಒದಗಿಸುವುದರಲ್ಲಿ ಭಾಳ ಹೆಸರುವಾಸಿಯಾಗಿರುವಂಥದ್ದು. ಅದರ ಒಂದು ಏಜೆನ್ಸಿಯನ್ನು ತೆಗೆದುಕೊಂಡು ಇವತ್ತಿಲ್ಲಿ ಜಸ್ಟ್ ಬೇಕ್ ಅಂಗಡಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜನಗಳು ಅವಶ್ಯಕತೆ ಇರುವಂಥವ್ರು ಇದರ ಪ್ರಯೋಜನ ಪಡ್ಕೊಂಡ್ರೆ ಅವ್ರಿಗೆ ಚೆನ್ನಾಗಿ ಒಳ್ಳೆಯದಾಗುತ್ತೆ, ಮತ್ತು ಅಂಗಡಿನೂ ಕೂಡ ಚೆನ್ನಾಗಿ ನಡೆಸೋದಕ್ಕೆ ಅವ್ರಿಗೆ ಅನುಭವ ಇದೆ ಚೆನ್ನಾಗಿ ಆಗಲೇ. ಅದರಿಂದ ಈ ಭಾಗದ ಜನಗಳಿಗೆ ಉಪಯೋಗ ಆಗುವಂಥ ಒಂದು ಜಸ್ಟ್ ಬೇಕ್ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಇದೆಲ್ಲ ಉಪಯೋಗ ಆಗಲಿ. ಸಮಾಜ ಧರ್ಮ ಎಲ್ಲಿದೆ ಅಂದರೆ ಶಾಂತಿನೇ ಧರ್ಮ. ಇನ್ನು ಇದೇ ವೇಳೆಯಲ್ಲಿ ಶ್ರೀಗಳಿಗೆ ನಾಗರಾಜು ಮತ್ತು ಓಂಕಾರ ಸ್ವಾಮಿ ಕುಟುಂಬದಿಂದ ಪಾದಪೂಜೆ ಕೈಗೊಂಡು ಮಾತನಾಡಿ, ನಮ್ಮೆಲ್ಲರ ಆದ್ಯ ದೈವ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಗುಣಮಟ್ಟದ ಬೇಕರಿ ಉತ್ಪನ್ನ ನೀಡುತ್ತೇವೆ ಎಂದರು. ಈ ಸೈಂಟಿಫಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಹೈಜಿನಿಕ್ ಫುಡ್ ಫ್ಯಾಕ್ಟ್ರಿ, ಇದು ಆಲ್ ಓವರ್ ಇಂಡಿಯಾ ಮಾಡಿರುವಂಥ ಒಂದು ಔಟ್ಲೆಟ್ಸ್ ಕಂಪನಿ. ಈ ಜಸ್ಟ್ ಬೇಕ್ ಅನ್ನೋದು ಆರೋಗ್ಯಕ್ಕೆ ಕೇಕ್ ಮಾಡುವಂಥದ್ದು, ವೆಜಿಟೇರಿಯನ್ ಕೇಕ್ಸು ತುಂಬ ಹೆಸರುವಾಸಿ. ಈ ಒಂದು ವೆಜಿಟೇರಿಯನ್ ಕೇಕ್ಸು ಜಸ್ಟ್ ಬೇಕಲ್ಲಿ ಜನಗಳಿಗೆ ತುಂಬ ಇಷ್ಟವಾಗಿರುವಂಥದ್ದು. ಈ ಒಂದು ಜಸ್ಟ್ ಬೇಕನ್ನು ಸೇವಿಸಿದರೆ ಆರೋಗ್ಯಕ್ಕೆ ಏನು ಹಾನಿ ಆಗದೇ ಇರುವಂಥ ಒಂದು ಫುಡ್ ಪ್ರಾಡಕ್ಟು ಇದು. ಈ ಜಸ್ಟ್ ಬೇಕು ತುಮಕೂರಿನಲ್ಲಿ ನಮ್ಮದೊಂದು ಔಟ್ಲೆಟ್ ಇತ್ತು, ಮತ್ತು ದಾಬಸ್ಪೇಟೆಯಿಂದ ತುಂಬ ಎನ್ಕ್ವೈರೀಸು ಬರ್ತಾ ಇರೋದರಿಂದ ನಾವು ದಾಬಸ್ಪೇಟೆಯಲ್ಲೇ ಮಾಡಬೇಕು ಅಂತ ನಮ್ಮ ಬ್ರದರ್ ಓಂಕಾರು ಅವರು ಇಚ್ಛಿಸಿ ಕಂಪನಿಯವರು ಅದಕ್ಕೆ ಅನುಮತಿ ಕೊಟ್ಟರು. ಆ ಕಂಪನಿ ಅನುಮತಿಯಿಂದ ಇಲ್ಲಿ ಜಸ್ಟ್ ಬೇಕು, ಮತ್ತು ಈ ದಾಬಸ್ಪೇಟೆ ತುಂಬ ಇವಾಗ ಗ್ರೋಯಿಂಗ್ ಏರಿಯಾ. ಬೆಂಗಳೂರಿಗೆ ನೀವು ಬೇರೆ ಸರ್ಕಲಲ್ಲಿ ಕಂಪೇರ್ ಮಾಡಿದ್ರೆ ದ ಮೋಸ್ಟ್ ಡೆವಲಪಿಂಗ್ ಏರಿಯಾ ಅಂದರೆ ದಾಬಸ್ಪೇಟೆ ಏರಿಯಾ. ಈ ದಾಬಸ್ಪೇಟೆ ಏರಿಯಾದಲ್ಲಿ ಜಸ್ಟ್ ಬೇಕು ಅವಶ್ಯಕತೆ ತುಂಬ ಇತ್ತು, ಹಾಗಾಗಿ ಈ ಜಸ್ಟ್ ಬೇಕನ್ನು ಇಲ್ಲಿ ನಾವು ಪ್ರಾರಂಭಿಸಿ ಮಾಡಿದ್ವಿ. ಇನ್ನು ಈ ಸಂದರ್ಭದಲ್ಲಿ ಭಕ್ತರಾದ ಉದ್ಯಮಿಗಳು ಮತ್ತು ಮಾಲೀಕರಾದ ನಾಗರಾಜು, ಓಂಕಾರ ಸ್ವಾಮಿ, ಅಂಜೆ ಮನೆ ಪ್ರಕಾಶ್, ರಾಧಾ, ಶೋಭಾ, ಶಿವಾನಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ದಾಬಸ್ಪೇಟೆ. ಶಿಡ್ಲಘಟ್ಟ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯ ವಸತಿ ಗೃಹಗಳ ಬಳಿ ಸಾರ್ವಜನಿಕರು ಓಡಾಡುವ ರಸ್ತೆಯ ಪಕ್ಕದಲ್ಲೇ ನಿವಾಸಿಗಳು ಕಸವನ್ನ ತಂದು ಸುರಿಯುತ್ತಿರುವುದರಿಂದ ಪೊಲೀಸ್ ವಸತಿ ಗೃಹಗಳಲ್ಲಿ ವಾಸಿಸುತ್ತಿರುವ ಆರಕ್ಷಕರ ಕುಟುಂಬಗಳು ಅನೈರ್ಮಲ್ಯ ವಾತಾವರಣದಿಂದ ಪರಿತಾಪಿಸುತ್ತಾ ಕಿರಿಕಿರಿ ಅನುಭವಿಸುವಂತಾಗಿದೆ. ಹೌದು, ಆಜಾದ್ ನಗರದಲ್ಲಿರುವ ಪೊಲೀಸ್ ವಸತಿ ಗೃಹಗಳಲ್ಲಿ ವಾಸಿಸುತ್ತಿರುವ ಪೊಲೀಸ್ ಕುಟುಂಬಗಳು ಪ್ರತಿನಿತ್ಯ ದುರ್ವಾಸನೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಿಂದ ಬದುಕು ಸಾಗಿಸುತ್ತಿದ್ದಾರೆ. ವಸತಿ ಗೃಹಗಳಿಂದ ಹೊರಗೆ ಹೋಗುವ ಸಂದರ್ಭದಲ್ಲಿ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಗರಸಭೆ ಅಧಿಕಾರಿಗಳು ಕಸವನ್ನ ವಿಲೇವಾರಿ ಮಾಡುವಲ್ಲಿ ಹಾಗೂ ಪೊಲೀಸ್ ವಸತಿ ಗೃಹಗಳ ಬಳಿ ಕಸವನ್ನ ಹಾಕದಂತೆ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಸಮಾಜವನ್ನ ಕಾಯುವ ಆರಕ್ಷಕರ ವಸತಿ ಗೃಹಗಳ ಬಳಿ ಈ ರೀತಿಯಾದರೆ ಇನ್ನು ಜನಸಾಮಾನ್ಯರ ಕಷ್ಟ ಕೇಳುವರು ಯಾರು? ನಗರದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿ ಅನೈರ್ಮಲ್ಯ ವಾತಾವರಣ ಕೂಡಿದೆ.
ಮಹಾತ್ಮ ಗಾಂಧೀಜಿ ಕಂಡ ಕನಸು ಸ್ವಚ್ಛ ಭಾರತ್, ಭಾರತವನ್ನ ಸ್ವಚ್ಛಗೊಳಿಸಿ ನವಭಾರತವನ್ನ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಆದರೆ ಅಧಿಕಾರಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡದೆ ನಿರ್ಲಕ್ಷ್ಯದಿಂದ ಕಾಲ ಕಳೆಯುತ್ತಿದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈಗ ಕಮಿಷನ್ ಮಂಡಿ ಮಾಲೀಕರಿಗೂ ಹಾಗೂ ವರ್ತಕರ ಮಧ್ಯೆ ವೈಮನಸ್ಸು ಹುಟ್ಟುವಂತಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಹೌದು, ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮೆಟೊ ಜಾಸ್ತಿ ಆಗಿರುವುದರಿಂದ ಹಾಗೂ ಟೊಮೆಟೊ ಯಾರ್ಡಿನಲ್ಲಿ ಕಾಮಗಾರಿ ನಡೆಯುತ್ತಿರುವ ಪರಿಣಾಮ ದವಸ ಧಾನ್ಯಗಳ ಯಾರ್ಡಿನಲ್ಲಿ ಟೊಮೆಟೊ ಬಾಕ್ಸ್ಗಳು ಹರಾಜು ಹಾಕುವುದರಿಂದ ದವಸ ಧಾನ್ಯಗಳ ವರ್ತಕರಿಗೆ ತಮ್ಮ ಮಳಿಗೆಗಳನ್ನು ತೆರೆಯಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ದವಸ ಧಾನ್ಯಗಳ ಮಂಡಿಗಳಲ್ಲಿ ಕೆಲಸ ಮಾಡುವ ಹಮಾಲಿಗಳಿಗೆ ಕೂಲಿ ಇಲ್ಲದೆ ಪರದಾಡುವಂತಾಗಿದೆ. ಈ ಹಿನ್ನೆಲೆ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಹಮಾಲಿಗಳು ವರ್ತಕರ ಮತ್ತು ಟೊಮೆಟೊ ಕಮಿಷನ್ ಮಂಡಿ ಮಾಲೀಕರ ಮಧ್ಯೆ ವಾಗ್ವಾದ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಇನ್ನೂ ಈ ವೇಳೆ ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಪರಿಸ್ಥಿತಿ ಮನಗಂಡು ಕಂಟ್ರೋಲ್ ಮಾಡಿದರು. ನಾಲ್ಕೈದು ವರ್ಷದಿಂದ ಇದೇ ಪ್ರಾಬ್ಲಮ್. ವರ್ತಕರು ಅಂತ ಏನು ಹೆಸರಿಟ್ಕೊಂಡು ನಾವು ಇದೀವಿ ಅಷ್ಟೇ. ನಾವು ವರ್ತಕರು ಅಲ್ಲ, ಅಮಾಲಿನೂ ಅಲ್ಲ, ಯಾರೂ ಅಲ್ಲ. ಬೇಕಾಬಿಟ್ಟಿ ಆಗೋಗಿದೆ ಸರ್ಕಾರಕ್ಕೆ, ಎ ಪಿ ಎಂ ಸಿಗೆ ನಮಗೆ ನಾವ್ಯಾರು ಸಂಬಂಧ ಇಲ್ಲ. ತಹಸೀಲ್ದಾರ್ ಅಂದ್ರೆ ಆಡಳಿತ ಮಂಡಳಿ ಏನಿದೆಯೋ ಅವ್ರಿಗೆ ನಾವು ಬೇಡವೇ ಬೇಡ. ಎಲ್ಲ ರೈತರ ಮಾಲ್ ರೈತರ ಮಾಲ್ ಅಂತಾರೆ. ಅಕ್ಕಿ ಏನಾದ್ರೂ ನಾವೇನು ಹುಟ್ಟಿಸ್ತೀವ ಅದು ರೈತರ ಮಾಲೆ, ಅದು ಕೆಟ್ಟೋಗತ್ತೆ. ಒಂದಷ್ಟು ದಿವಸ ಟೈಮ್ ಅಷ್ಟೇ, ಇವ್ರ ನಾಲ್ಕು ದಿವಸ ಟೈಮು, ನಮ್ಗೆ ಹತ್ತು ದಿವಸ ಟೈಮ್ ಅಷ್ಟೇ ಇರೋದು ವ್ಯತ್ಯಾಸ. ಒಂದೊಂದು ಅಂಗಡಿ ಬಾಡಿಗೆ ಕಂದಾಯ ಎಲ್ಲ ಕಟ್ಕೊಂಡು ನಮ್ಮ ನಮ್ಮ ಲೈಸೆನ್ಸ್ ಎಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು, ಒಂದಂಗಡಿ ಬಾಗಿಲು ತೆಗಿಯೋಕ್ಕಾಗಿಲ್ಲ. ಕೆಲವು ಅಂಗಡಿಗಳಾದ್ರೆ ಉಚ್ಚವಾಗಬೇಕು, ಸುಲಭ ಶೌಚಾಲಯಗಿಂತ ಕಚ್ಚಡ ಆಗೋಗಿದೆ. ಕಾಮನ್ ಪಬ್ಲಿಕ್ ಟಾಯ್ಲೆಟ್ ಇದ್ದಂಗೆ, ಒಂದು ಎರಡು ಮೂರು ಎಲ್ಲ ಅಲ್ಲೇ. ವೇಸ್ಟ್ ಆಗಿರೋ ಟೊಮೆಟೋನು ಅಲ್ಲೇ ಕೊಳ್ತೋಗಿರ್ಬೇಕು. ನಾವ್ಯಾರು ಬದುಕಬಾರ್ದು ಇರಬಾರ್ದು. ಒಂದು ಗಾಡಿನ ಪಕ್ಕ ಕೆತ್ತರಪ್ಪ ಅಂದ್ರೆ ಆಗಲ್ಲ, ಅವ್ರಿಗಾಗಲ್ಲ. ಅವ್ರ ಬಾಧೆ ಅವ್ರು ಟೊಮೆಟೊ ಬರಬೇಕು, ಶಿಫ್ಟ್ ಮಾಡಬೇಕು, ಮತ್ತೆ ಲೋಡಿಂಗ್ ಆಗಬೇಕು. ದಿನ ಪೂರ್ತಿ ಅವ್ರಿಗಿದ್ರು ಸಾಲಲ್ಲ. ಏಜೆಂಟ್ಗಳೆಲ್ಲ ಇರ್ತಾರೆ, ಇಲ್ಲ ಅವರ ಕಮಿಷನ್ ಏಜೆಂಟ್ಗಳೆಲ್ಲ ಇರ್ತಾರೆ, ನಾವೇ ಹೊಡೆದಾಡಬೇಕು. ಇಲ್ಲೂ ಅವರು ಅಮಾಲಿನೇ, ಇವರು ಅಮಾಲಿನೇ. ನಾವು ವರ್ತಕರ ವ್ಯಾಪಾರಸ್ಥರ, ಅವರು ವ್ಯಾಪಾರಸ್ಥರ, ನಾವೇ ಜಗಳ ಆಡ್ತಾ ಇರ್ಬೇಕು. ಈ ವೇಳೆ ಸ್ಥಳಕ್ಕೆ ತಹಸೀಲ್ದಾರ್ ಹನುಮಂತರಾಯಪ್ಪ, ಎಪಿಎಂಸಿ ಅಧಿಕಾರಿ ಸುನೀತಾರವರು, ಜಾಗು ಎಎಸ್ಪಿ ಕೌಶಲ್ ಚೌಕ್ಸೆ, ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಭೇಟಿ ನೀಡಿ ಪ್ರತಿಭಟನಾಕಾರರನ್ನು ಮನವೊಲಿಸಿ ಶೀಘ್ರದಲ್ಲೇ ದವಸ ಧಾನ್ಯಗಳ ಯಾರ್ಡಿನಿಂದ ಟೊಮೆಟೊ ತೆರವು ಮಾಡಿಸುವುದಾಗಿ ಭರವಸೆ ನೀಡಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕಲ್ಪತರು ನಾಡು ತಿಪಟೂರನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿ ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು.
ತಿಪಟೂರನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಬೇಕು ಎಂದು ಸಮಾಜ ಸೇವಕ ಹಾಗೂ ಕೆಪಿಸಿಸಿ ಅಸಂಘಟಿತ ವಲಯದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಹೊರಟ ಬೈಕ್ ರ್ಯಾಲಿ ದೊಡ್ಡಪೇಟೆ ಬಿಎಚ್ ರಸ್ತೆ ಮೂಲಕ ಸಾಗಿ ತಿಪಟೂರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ನಗರಸಭಾ ವೃತ್ತದಲ್ಲಿ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಕೆಟಿ ಶಾಂತಕುಮಾರ್, ತಿಪಟೂರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದ ತಾಲೂಕು ಆಗಿದೆ. ಜಿಲ್ಲಾ ಕೇಂದ್ರದಿಂದ 100 ಕಿಲೋಮೀಟರ್ ದೂರವಿದ್ದು ಆಡಳಿತಾತ್ಮಕವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಎಂದರು. ನನ್ನ ಮೊದಲನೇ ಆದ್ಯತೆ ತಿಪಟೂರು ಜಿಲ್ಲೆ, ತಿಪಟೂರು ಜನರ ಹಿತ ಕಾಪಾಡೋದು, ತಿಪಟೂರಿನ ಜಿಲ್ಲೆಯಾಗಿ ಒಂದು ದೊಡ್ಡ ಕೇಂದ್ರ ಸ್ಥಳವಾಗಿ ಮಾಡೋದು ಅನ್ನೋದು ನಮ್ಮ ಸಚಿವರ ಒಂದು ಪ್ರಣಾಳಿಕೆ ಆಗಿತ್ತು. ಬಹುಶಃ ಪ್ರಣಾಳಿಕೆ ಅದೇ ಬರೀ ಮರೀಚಿಕೆ ಆಗೋಯ್ತು, ಜನ ಬರೇ ಕನಸು ಕಾಣದೇ ಆಗೋಯ್ತು. ಅದ್ರ ಬಗ್ಗೆ ಯಾವುದೇ ಒಂದು ಧ್ವನಿ ಎತ್ತಿಲ್ಲ, ಜನರ ಹಿತಕ್ಕಾಗಿ ಜನರ ಧ್ವನಿಯಾಗಿ ಒಂದೇ ಒಂದು ಮಾತಾಡಲಿಲ್ಲ. ಇವತ್ತು ಬಹುಶಃ ಇಚ್ಛಾಶಕ್ತಿ ಇದ್ದಿದ್ರೆ, ನಾಯಕರಲ್ಲಿ ಇಚ್ಛಾಶಕ್ತಿ ಕೊರತೆ ಎಲ್ಲೋ ಎದ್ದು ಕಾಣ್ತಾ ಇದೆ. ಅವರಲ್ಲಿ ಬದ್ಧತೆ ಇದ್ದಿದ್ರೆ, ಜನಗಳ ಹಿತ ಕಾಪಾಡಬೇಕು ಅಂತ ಇದ್ದಿದ್ರೆ, ಜನಗಳ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಮಾಡ್ತೇನೆ ಏನಾದರೂ ಅಂತ ಒಂದು ಬದ್ಧತೆ ಇದ್ದಿದ್ರೆ, ಬಹುಶಃ ಇವತ್ತು ನಾಲ್ಕೂವರೆ ವರ್ಷ ಆಯಿತು, ಅದ್ರ ಬಗ್ಗೆ ಒಂದು ಧ್ವನಿ ಎತ್ತಬೇಕಾಗಿತ್ತು, ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿತ್ತು. ಬಹುಶಃ ಅಂತ ಒಂದು ಹೋರಾಟದ ಬಗ್ಗೆ ಮರೆತೇ ಹೋದ್ರು. ಇವತ್ತು ಹಲವಾರು ಪ್ರಣಾಳಿಕೆಗಳು ಕೊಟ್ಟಿದ್ದಾರೆ, ಒಂದಲ್ಲ ಇವತ್ತು ನಮ್ಮ ಹೊನ್ನಾಳಿ ಭಾಗದ ಜನತೆಗೆ ನೀರು ಕೊಡ್ತೀನಿ ಅಂತ ಹೇಳಿದ್ರು, ಅದು ಮರೀಚಿಕೆ ಆಗೋಗಿದೆ. ಇವತ್ತು ಹಲವಾರು ಪ್ರಣಾಳಿಕೆಗಳು ಜನರ ಹಿತಾಸಕ್ತಿಗೆ, ಜನರ ಕುಂದು ಕೊರತೆಗಳಿಗೆ ಇವತ್ತು ಏನೆಲ್ಲ ಪ್ರಣಾಳಿಕೆಗಳು ಆಶ್ವಾಸನೆಗಳು ಕೊಟ್ಟಿದ್ರು ಅವೆಲ್ಲ ಮರೆತೋಗಿದ್ದಾರೆ. ತಿಪಟೂರು ಜಿಲ್ಲಾ ಕೇಂದ್ರದ ಹೋರಾಟ 70 ವರ್ಷದಿಂದ ನಡೆಯುತ್ತಿದ್ದು, ಚುನಾಯಿತ ನಾಯಕ ನಿರ್ಲಕ್ಷ್ಯದ ಕಾರಣದಿಂದ ಸರ್ಕಾರದ ಗಮನ ಸೆಳೆಯಲು ವಿಫಲವಾಗಿದೆ ಎಂದರು. ಹೋರಾಟ ಹಾಗಾಗಿ ಇವತ್ತು ಈ ಒಂದು ಚಾಲನೆ ಬಹುಶಃ ನಾವು ಎಸಿಗೆ ಮನವಿ ಕೊಡೋದ್ರ ಮುಖಾಂತರ ಅಲ್ಲಿಂದ ನಮ್ಮ ವಿಧಾನಸೌಧ ಮುಖ್ಯಮಂತ್ರಿಗಳಿಗೆ ಮನವಿ ಹೋಗ್ಬೇಕು. ಇವತ್ತು ನೀವು ಸ್ಪಂದಿಸಿಲ್ಲ ಅಂತ ಅಂದ್ರೆ ನಾವು ಇಡೀ ನಮ್ಮ ಜನ ಬಹುಶಃ ಒಂದು 100 ಬಸ್ಸಲ್ಲಿ ವಿಧಾನಸೌಧ ಮುಂದೆ ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡ್ತೀವಿ, ನಮ್ಮ ಜಿಲ್ಲೆ ಆಗುವರೆಗೂ ಧರಣಿ ಮಾಡ್ತೀವಿ. ಇವತ್ತು ಕೆಲವರು ನಮ್ಮ ಜಿಲ್ಲೆನ ರಾಜಕೀಯ ಹಿತಾಸಕ್ತಿಗಾಗಿ ಉಪಯೋಗ ಮಾಡ್ಕೊಂಡು ಇವತ್ತು ಮಧುಗಿರಿನ ಜಿಲ್ಲೆ ಮಾಡಬೇಕು ಅಂತ ಅಂದ್ರು, ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಯಾಕೆ ತಿಪಟೂರು ಕಡೆ ಕಳಿಸ್ತಾ ಇದ್ದೀರಾ? ಮಧುಗಿರಿನೂ ಜಿಲ್ಲೆ ಮಾಡಿ, ನೀವು ಬೇರೆನೂ ಜಿಲ್ಲೆ ಮಾಡಿ, ಆದ್ರೂ ತಿಪಟೂರು ಎರಡನೇ ಕೇಂದ್ರ ಸ್ಥಳ, ತುಮಕೂರು ಬಿಟ್ಟರೆ ತಿಪಟೂರು ಇವತ್ತು ಒಂದು ಒಂದು ಎಲ್ಲ ರಂಗದ ಮುಂದೆ ಬಂದಿರೋ ಒಂದು ನಗರ ಇದು. ಇವತ್ತು ಇಂಥ ಒಂದು ತಿಪಟೂರನ್ನ ಜಿಲ್ಲೆಯಾಗಿ ಮಾಡಿ ಅನ್ನೋದೇ ನಮ್ಮ ಒತ್ತಾಸೆ. ಹಾಗಾಗಿ ನೀವು ಇದಕ್ಕೆ ಪ್ರತಿಭಟನೆಯಲ್ಲಿ ಮುಖಂಡರಾದ ಸುದರ್ಶನ್ ಗುರಗೊಂಡನಹಳ್ಳಿ, ಮೋಹನ್ ಬಾಬು, ಹೇಮಂತ್ ಕುಮಾರ್, ಮಂಜುನಾಥ್, ಕುಮಾರಸ್ವಾಮಿ, ಶಶಿಧರ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.